ಕಲರ್ಫುಲ್ ಚಿತ್ರಗಳ ತೋರಣ, ಬೆಳ್ಳೈತೆರೆಯ ಸೂಪರ್ ಸುದ್ದಿಗಳ ಸ್ಪೆಷಲ್ ಪ್ರೋಗ್ರಾಂ ಸಿನಿಮಾ ಲೋಕಕ್ಕೆ ಸ್ವಾಗತ. ನಾನು ಸುಚಿತ್ರ. ಸರ್, ಎಂಟನೇ ಜಂಕ್ಷನ್ ಅಲ್ಲಿ ಮೂಳೆಗಳು ಸಿಕ್ಕಿದೆ ಸರ್. ನಾನು ಇನ್ವೆಸ್ಟಿಗೇಷನ್ ಜಾಯ್ನ್ ಆಗ್ಬೋದಾ ಸರ್? ದಿಸ್ ಇಸ್ ಯುವರ್ ಲಾಸ್ಟ್ ವನ್. ಹೋಗಿ, ನಿಮ್ ಕೆಲಸ ಮಾಡಿ. ಅವನು ಯಾರು ಗೊತ್ತಾ ಸರ್? ಯಾರು? ದೇಶಕ್ಕೆ ಹೊಸ ನಾಯಕನನ್ನ ಆರಿಸಲು ಚುನಾವಣೆ ನಡೆಯಲಿದೆ. ವಿನೋದನ ಕತೆ ಹೊಂದಿರುವ ಕವಲುದಾರಿ ಚಿತ್ರದಲ್ಲಿ ಬರುವ ಸನ್ನಿವೇಶಗಳು ಪ್ರಸ್ತುತ ರಾಜಕೀಯ ಚುನಾವಣೆಗೆ ಸಮಂಜಸವಾಗಲಿದೆ ಎಂಬುದಾಗಿ ರಚನೆ ನಿರ್ದೇಶನ ಮಾಡಿರುವ ಹೇಮಂತ್ ರಾವ್ ಹೇಳಿಕೊಂಡಿದ್ದಾರೆ. ಅಂದ್ರೆ ನಾನು ಪ್ರತಿ ಸಿನಿಮಾನು ತುಂಬಾ ರಿಸರ್ಚ್ ಮಾಡ್ತೀನಿ ಸರ್. ನಂದು ಐ ಕಮ್ ಫ್ರಮ್ ಎ ಸ್ಕೂಲ್ ಆಫ್ ಥಾಟ್ ದಟ್ ನನ್ನ ನಂಬಿಕೆ ಏನು ಅಂದ್ರೆ, ಸಿನಿಮಾ ಹಲವಾರು ತರ ಸಿನಿಮಾ ಹಲವಾರು ತರ ಸಿನಿಮಾಗಳು ಮಾಡ್ತಾರೆ. ನಂದು ಶೈಲಿ ನನಗೆ ತುಂಬ ಇಂಟ್ರೆಸ್ಟ್ ಆಗಂಥದ್ದು ಏನು ಅಂದರೆ, ನಾನು ಏನು ನೈಜಿಕವಾಗಿ ನೋಡ್ತೀನೋ ಸೊಸೈಟಿಲಿ, ನನ್ನ ಸಿನಿಮಾಲಿ ಅದನ್ನು ರಿಫ್ಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಗೋದಿಬಣ್ಣಲ್ಲೂ ಅದೇ ನೋಡಿದ್ದೆ ನಾನು. ತುಂಬ ಅಂದರೆ ನನ್ನ ತಂದೆ ಜೊತೆ ನಂದು ತುಂಬ ಬ್ಯೂಟಿಫುಲ್ ರಿಲೇಷನ್ಶಿಪ್ ಇದೆ. ಸ್ಟ್ರೈನ್ ಅಂತೇನಿಲ್ಲ, ಬಟ್ ನಾನು ಅವ್ರ ಜೊತೆ ಮಾತಾಡೋಕ್ಕೆ ಸ್ಟ್ರಗಲ್ ಮಾಡ್ತಾಯಿದ್ದೆ. ಯಾವತ್ತು ಏನಾರು ಹೇಳಬೇಕು ಅಂದರೆ ನಮ್ಮ ತಾಯಿಗೆ ಹೇಳ್ತಾ ಇದ್ದೆ, ನಮ್ಮ ತಾಯಿ ನಮ್ಮ ತಂದೆಗೆ ಹೇಳ್ತಾ ಇದ್ರು. ಸೊ ಏನಕ್ಕೆ ಈ ಥರ? ಬಟ್ ಫಿಲಮಲ್ಲಿ ನಾನು ನೋಡ್ತಾ ಇರ್ಬೇಕಾದ್ರೆ ಒಂದು ಹುಡುಗ ಪ್ರೀತಿಸಿದ್ರೆ ಫಸ್ಟು ಹೇಳೋದು ಅಪ್ಪನಿಗೇನೆ. ಅಪ್ಪ ಆ್ಯಕ್ಚುಲಿ ಟಿಪ್ಸ್ ಕೊಡ್ತಾ ಇರ್ತಾನೆ ಹೆಂಗೆ ಹುಡುಗಿನ ಪ್ರೀತಿಸ್ಬೇಕು. ನಾನು ಇದನ್ನು ಕೇಳೇ ಇರಲಿಲ್ಲ, ನನ್ನ ಲೈಫಲ್ಲಿ ನೋಡೇ ಇರಲಿಲ್ಲ ಅದು. ಸೊ ನನಗೆ ಅದು ವರ್ಕ್ ಆಗಲ್ಲ. ಅಂದರೆ ನನ್ನ ಸಿನಿಮಾ ಈಸ್ ಎ ವೆರಿ ಪರ್ಸ್ನಲ್ ಜರ್ನಿ. ಇಲ್ಲ, ಪೊಲೀಸ್ ಸರ್ ಎಲ್ಲರೂ ಒಳ್ಳೆಯವರು ಕೆಟ್ಟವರು ಆ್ಯಕ್ಚುಲಿ ಪ್ರಪಂಚದಲ್ಲಿ. ಅಂದರೆ ನನಗೆ ಐ ಡೋಂಟ್ ಬಿಲೀವ್ ಇವನು ಒಳ್ಳೆಯವನು. ಅದು ನಾವು ತುಂಬ ಅಂದರೆ ನಾವು ಸಿನಿಮಾ ನೋಡ್ಬೇಕಾದ್ರೆ ಬೇಕಾಗತ್ತೆ ಇವನು ಒಳ್ಳೆಯವನು ಇವನು ಕೆಟ್ಟವನು ಅಂತ. ಬಟ್ ಯಾಕೆ ಒಳ್ಳೆಯವರು ಕೆಟ್ಟವರು ಆಗ್ತಾರೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊಸೈಟಿ ಮೇಕ್ಸ್ ಕ್ರಿಮಿನಲ್ಸ್ ಆ್ಯಂಡ್ ಸೊಸೈಟಿ ಆಲ್ಸೋ ಹೆಲ್ಪ್ಸ್ ಕ್ರಿಮಿನಲ್ಸ್ ಗ್ರೋ. ನಮ್ಮ ರಾಜಕೀಯದಲ್ಲಿ ಇವಾಗ ಎಲೆಕ್ಷನ್ಸು ತುಂಬ ಮಾತುಕತೆ ಎಲ್ಲ ನಡೀತಾ ಇದೆ. ಇವತ್ತಿನ ಕಾಲಮಾನದಲ್ಲಿ ನಮಗೆ ಎಷ್ಟು ಜನ ಪೊಲಿಟಿಷಿಯನ್ಸ್ ಮೇಲೆ ಕ್ರಿಮಿನಲ್ ಕೇಸಸ್ ಇದೆ? ಎಷ್ಟು ಜನ ಪೊಲಿಟಿಷಿಯನ್ಸು ಔಟ್ ರೈಟ್ ಆಗಿ ದೇ ಹವ್ ಗಾನ್ ಆ್ಯಂಡ್ ಯು ನೋ ಅವ್ರು ತಪ್ಪು ಮಾಡಿದ್ದಾರೆ ಅಂತ, ಬಟ್ ಆದರೂ ನಾವು ಅವ್ರನ್ನ ಎಲೆಕ್ಟ್ ಮಾಡ್ತೀವಿ. ನಮ್ಮದು ಅಷ್ಟೇ ತಪ್ಪಿದೆ. ಸೊ ಈ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡಿರೋಂಥ ಸಬ್ಜೆಕ್ಟ್ ಬೇಸಿಕಲಿ. ಹಸಿರು ಮೂಳೆಗಳು ಏನೋ ಸರಿಯಿಲ್ಲ ಅನಿಸ್ತದೆ. ದಿಕ್ಕು ದೇಶ ಇಲ್ದಲೇ ಬೆಳೀತಾ ಇರೋ ಊರಿದು ಅರಮನೆ ಕೆಳಗಡೆ ಸಿಗೋ ಮೂಳೆ ಬಗ್ಗೆ ನೀವು ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ರ? ಇದು 8-10 ವರ್ಷದ ಹುಡುಗಿ, ಸಣ್ಣ ಮಗು ಆಗಿರೋದ್ರಿಂದ ಮೂಳೆಗಳೆಲ್ಲ ಡಿಸ್ಇಂಟಿಗ್ರೇಟ್ ಆಗಿದೆ. ಮರ್ಡರ್ ಮಿಸ್ಟರಿ ಹಿನ್ನೆಲೆಯಲ್ಲಿ ಸಾಕುವ ಕಥೆಯ ಜೊತೆಗೆ ಸಮಾಜದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಯಾವ ಸ್ಥಾನ ಇದೆ, ಸಮಾಜವು ಇವರನ್ನ ಹೇಗೆ ನೋಡುತ್ತೆ, ಇಂತಹ ಕ್ಲಾಸಿಕ್ ಅಂಶಗಳು ಇರೋದು ಪ್ಲಸ್ ಪಾಯಿಂಟ್ ಆಗಿದೆ. ಪ್ರಚಾರದ ಸಲುವಾಗಿ ವಿಭಿನ್ನ ಪ್ರಯತ್ನ ಎನ್ನುವಂತೆ ಟಿಶ್ಯೂ ಪೇಪರ್ದಲ್ಲಿ ಸಿನಿಮಾದ ಹೆಸರನ್ನ ಹಾಕಲಾಗಿದೆ. ಮೊದಲ ಹಂತವಾಗಿ ಮೈಸೂರು ಬೆಂಗಳೂರು ಕಡೆಗಳಲ್ಲಿ ಸುಮಾರು 2 ಲಕ್ಷ ಮುದ್ರಣ ಮಾಡಿಸಲಾಗಿದೆ. ಚೆನ್ನೈ, ಕೊಚ್ಚಿನ್, ದೆಹಲಿ, ಬಾಂಬೆ, ಪುಣೆ, ಕಲ್ಕತ್ತಾ ಕಡೆಗಳಲ್ಲಿ ಬಿಡುಗಡೆ ಮಾಡಲಾಗುವುದು. ಚಿತ್ರಮಂದಿರದಿಂದ ಹೊರಬರುವ ಪ್ರೇಕ್ಷಕರು ಪೊಲೀಸ್ ಯೋಧರು ಪ್ಯಾರಾಮಿಲಿಟರಿ ನೌಕರುಗಳಿಗೆ ಗೌರವ ಕೊಡ್ತಾರೆ. ಪುರುಷ ಮತ್ತು ಮಹಿಳೆಗೆ ಒಂದೇ ತರಹದ ಸಮವಸ್ತ್ರ ಇರಬೇಕೆಂದು ಹೇಳುತ್ತೆ ಎಂದು ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿರುವ ಅನಂತ್ ನಾಗ್ ಬಣ್ಣನೆ ಕೊಡ್ತಾರೆ. ವಿಡಂಬನೆ, ರಾಜಕೀಯ ವಿಡಂಬನೆ ಇಲ್ಲ, ಆದರೆ ಯಾವ ರೀತಿಯಲ್ಲಿ ರಾಜಕೀಯವನ್ನು ನೋಡಬೇಕು ಅನ್ನುವ ಒಂದು ಸಲಹೆ ಆ್ಯಸ್ ಆನ್ ಅಂಡರ್ ಕರೆಂಟ್ ಇದೆ. ಮೇಲೆ ಮೇಲೆ ನೋಟಕ್ಕೆ ಮಾತ್ರವಲ್ಲ, ಮೇಲೆ ಇದ್ದ ಕಥೆ ಒಂದು ರೆಗ್ಯುಲರ್ ಗೋಧಿ ಬಣ್ಣ ಹೇಗಿತ್ತು ಅದೇ ರೀತಿ ಇದನ್ನು ಹೇಮಂತ್ ಅವರು ಮಾಡಿದ್ದಾರೆ. 70 ವರ್ಷದಲ್ಲಿ 35,000 ಆದರೆ ವರ್ಷಕ್ಕೆ ಒಂದು ಸುಮಾರು 500 ಅಂದರೆ 365 ದಿವಸದಲ್ಲಿ ಒಂದು ವರ್ಷದಲ್ಲಿ 500 ಜನ ಪೊಲೀಸರು ಸಾಯುವಂಥ ಪರಿಸ್ಥಿತಿ ದೇಶದಲ್ಲಿ ಇದ್ದು ಕೂಡ ಅವರ ಕುರಿತು ಯಾವ ಒಂದು ಅವರ ನಿಕೃಷ್ಟವಾಗಿ ಕಾಣೋದು ಟ್ರಾಫಿಕ್ ಪೊಲೀಸ್ ಆಗಲಿ ಇವರಾಗಲಿ. ಈಗ ಒಂದು ಟ್ರಾಫಿಕ್ ಪೊಲೀಸ್ ಎಷ್ಟು ಜನ ಏನೋ ಕಾನೂನಿನ ಉಲ್ಲಂಘನೆ ಮಾಡಿ ಹೋಗುವಾಗ ಸ್ಪೀಡಿಂಗ್ ಕಾರಿಗೆ ಅಡ್ಡ ಹಾಕೋಕೆ ಹೋಗಿ ಎಷ್ಟು ಜನ ಸತ್ತಿದ್ದಾರೆ.
ನಮ್ಮ ಗುರುಗಳು ಹೇಳೋರು ಇಟ್ ಇಸ್ ವೆರಿ ಸಿಂಪಲ್ ಅಂತ ಅವರು ಹೇಳೋರು. ಅಷ್ಟು ಯೋಚನೆ ಮಾಡಬೇಕಾಗಿಲ್ಲ ಯಾವ ದಾರಿಯಲ್ಲಿ ಹೋಗಬೇಕು ಅಂತಂದ. ಅಂಡ್ ದ್ಯಾಟ್ ವಿಚ್ ಗಿವ್ ಟೇಕ್ಸ್ ಯು ಟು ಗಾಡ್ ಇಸ್ ಗುಡ್, ಇಟ್ಸ್ ಅ ಒಳ್ಳೆ ದಾರಿ. ಇದು ದ್ಯಾಟ್ ವಿಚ್ ಟೇಕ್ಸ್ ಯು ಅವೇ ಫ್ರಮ್ ಗಾಡ್ ಇಸ್ ಕೆಟ್ಟ ದಾರಿ ಅಂತ. ಟು ಪುಟ್ ಇಟ್ ಸಿಂಪ್ಲಿ, ಅಲ್ಲಿಂದ ಎವ್ರಿಥಿಂಗ್ ಫಾಲೋ. ಅದಕ್ಕೆ ನಾನು ಆಗಲೇ ಹೇಳಿದೆ, ಗೋಧಿ ಬಣ್ಣದಲ್ಲಿ ಕರಿ ನಾಯಿ ಬಿಳಿ ನಾಯಿ ಅಂತ ನನ್ನ ಕ್ಯಾರೆಕ್ಟರ್ ಮೂಲಕ ಅವರು ಹೇಮಂತ್ ಒಂದು ಸಂದೇಶ ಕೊಟ್ಟಿದ್ದು. ಅದೇ ರೀತಿ ಇದರಲ್ಲೂ ಒಂದು ಸಂದೇಶ ಇದೆ, ಅದನ್ನು ಅದನ್ನು ಚಿತ್ರದಲ್ಲೇ ನೋಡಬೇಕು. ಕಬ್ಬನ್ ಪಾರ್ಕ್ ಸ್ಟೇಷನಲ್ಲಿ ಮುದ್ದಣ್ಣ ಅಂತ ಒಬ್ಬರು ಇನ್ಸ್ಪೆಕ್ಟರ್ ಇದ್ದರು, ಇವಾಗ ಎಲ್ಲಿದ್ದಾರೆ ಅವರು? ಗೊತ್ತಿಲ್ಲ ಸರ್. ಹೊರದೇಶದಲ್ಲಿ ಹಿನ್ನೆಲೆ ಸಂಗೀತದ ಕೆಲಸ ಮಾಡಿದ್ದು ಮರೆಯಲಾಗದ ಅನುಭವ ಎಂದು ಚರಣ್ ರಾಜ್ ಸಂತಸವನ್ನ ವ್ಯಕ್ತಪಡಿಸ್ತಾರೆ. ಕೌಲದಾರಿ ತುಂಬಾ ಮ್ಯೂಸಿಕ್ ವೈಸ್ ಹೇಳೋದಂದ್ರೆ ತುಂಬಾ ಚಾಲೆಂಜಿಂಗ್ ಮೂವಿ ಆಗಿತ್ತು, ಮತ್ತೆ ತುಂಬಾ ಸಮಯ ತಗೊಂಡು ತುಂಬಾ ಡಿಟೇಲ್ಡ್ ಆಗಿ ಕಂಪೋಸ್ ಮಾಡಿ ಮ್ಯೂಸಿಕ್ ಮಾಡಿದಂತ ಮೂವಿ. ಸೊ ಇವಾಗ ಫೀಲಿಂಗ್ ಏನಂದ್ರೆ ಅಂದ್ರೆ ಹೊರದೇಶದಲ್ಲಿ ರೆಕಾರ್ಡ್ ಮಾಡಿದೀವಿ, ತುಂಬಾ ಎಫರ್ಟ್ ಹಾಕಿದೀವಿ, ಹಾಡುಗಳು ಬಿಡುಗಡೆ ಆಗಿದೆ, ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸೊ ಅದೇ ಮೂವಿ ರಿಲೀಸ್ ಆಗ್ತಿದೆ, ಎಲ್ಲರೂ ನಿಮ್ಮ ಆಶೀರ್ವಾದ ನಮಗ್ ಬೇಕು, ನಿಮ್ ಸಪೋರ್ಟ್ ನಮಗ್ ಬೇಕು, ಎನ್ಕರೇಜ್ಮೆಂಟ್ ಬೇಕು. ಥ್ಯಾಂಕ್ ಯು. ದೇಶದ ಮನಸ್ಥಿತಿ ಇರುವುದರ ಪರಿಸ್ಥಿತಿಯಲ್ಲಿ ಇಂತಹ ಚಿತ್ರವು ತೆರೆ ಕಾಣ್ತಾ ಇರುವುದು ರೆಲೆವೆಂಟ್ ಆಗಿದೆ ಎನ್ನಬಹುದು ಎಂಬುದು ಟ್ರಾಫಿಕ್ ಇನ್ಸ್ಪೆಕ್ಟರ್ ರಿಷಿ ನುಡಿ. ಟ್ರೈಲರ್ ನೋಡಿದಿರ ನೀವು, ಒಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟರ್ ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ. ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಬಹಳ ಆಸೆ ಇರುತ್ತೆ, ಹಾಗಾಗಿ ಅವನು ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗ್ತಾನೆ. ಬಟ್ ಅವನಿಗೆ ಸಿಗೋವಂಥ ಪೋಸ್ಟಿಂಗ್ ಟ್ರಾಫಿಕ್, ಬಟ್ ಅವನಿಗೆ ಕ್ರೈಮ್ ಇನ್ವೆಸ್ಟಿಗೇಷನ್ ಬಗ್ಗೆ ಬಹಳ ಒಲವಿರೋದ್ರಿಂದ ಯಾವಾಗಲೂ ನಾನು ಕ್ರೈಮಿಗೆ ಹೋಗಬೇಕು ಅಂತ ಹೇಳಿ ಅವನ ಥಾಟ್ಸ್ ಯಾವಾಗಲೂ ಅದೇ ಕಡೆ ಇರುತ್ತೆ. ಅವ್ನು ಟ್ರಾಫಿಕಲ್ಲಿ ಇದ್ದಾಗಲೂ ಕೂಡ ಯಾವ್ದಾದ್ರು ಕೇಸ್ಗಳು ಅವ್ನ ಗಮನಕ್ಕೆ ಬಂದರೆ ಯಾಕೆ ಹೀಗಾಯಿತು, ಏನಕ್ಕೆ ಹೀಗಾಯಿತು ಅಂತ ಹೇಳಿ ಪ್ರಶ್ನೆಗಳನ್ನು ತಾನೇ ಹುಟ್ಟಿಸ್ಕೊಂಡು ಅದಕ್ಕೆ ಉತ್ತರಗಳನ್ನು ಕಂಡುಹಿಡಿಯುವಂಥ ಒಂದು ಪ್ರಾಸೆಸ್ಸಲ್ಲೇ ಇರ್ತಾನೆ ಯಾವಾಗಲೂ. ಸೊ ಅಂಥ ಒಂದು ಕೇಸ್ನಲ್ಲಿ ಅವನಿಗೆ ಅಂಥ ಒಂದು ಕೇಸ್ ಅವನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದೇ ಕವಲುದಾರಿಯ ಮುಖ್ಯ ಸಾರಾಂಶ. ಮೊದಲನೇ ವಾರ ಅಥವಾ ಎರಡನೇ ವಾರ ಥಿಯೇಟರ್ಗೆ ಬಂದು ನೋಡಿದಾಗ ಪ್ರೊಡ್ಯೂಸರ್ಗಾಗಿರಲಿ ಅಥವಾ ಡೈರೆಕ್ಟರ್ಗಾಗಿರಲಿ ಅಥವಾ ಆ್ಯಕ್ಟರ್ಸ್ಗಾಗಿರಲಿ ಬಹಳ ಬೆನಿಫಿಟ್ ಆಗುತ್ತೆ. ಈ ಥರ ಸಿನಿಮಾಗಳನ್ನು ಮತ್ತೆ ಮಾಡೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಮೋಟಿವೇಶನ್ ಇರುತ್ತೆ. ಸೊ ಹಾಗಾಗಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಪಾಲಿಟಿಕ್ಸ್ಗೂ ಸಿನಿಮಾಗೂ ಯಾವ ರೀತಿ ಕನೆಕ್ಷನ್ ಇದೆ ಅಂತ ನಿಮಗೂ ಗೊತ್ತಾಗುತ್ತೆ. ಇವಾಗ ಹೇಳಿದ್ರೆ ಬಹಳ ಬಹುಶಃ ಮಜಾ ಇರಲ್ಲ. ಪಾಲಿಟಿಕ್ಸ್ ಅನಂತ್ ಸರ್ ಹೇಳಿದ ಹಾಗೆ ತುಂಬಾ ಡೀಪ್ ರೂಟೆಡ್ ಎಲಿಮೆಂಟ್ ನಮ್ಮ ಚಿತ್ರಕ್ಕೆ. ಸೊ ಹಾಗಾಗಿ ಈ ಟೈಮೇ ಒಂದು ಕರೆಕ್ಟ್ ಟೈಮ್ ಅಂತ ಹೇಳಿ ರಿಲೀಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಪ್ಪು ಸರ್ ಮತ್ತು ಮಾರ್ಕೆಟಿಂಗ್ ಟೀಮ್ ಮತ್ತು ಹೇಮಂತ್ ಅವರೆಲ್ಲರೂ ಸೇರಿ ಯುನೀಕ್ ಮಾರ್ಕೆಟಿಂಗ್ ಐಡಿಯಾಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ರೋಶಿನಿ ಪ್ರಕಾಶ್ ಪಾತ್ರ ಏನೆಂದು ತಿಳಿದಿಲ್ಲ. ಡಿಜಿಟಲ್ ಸ್ಯಾಟಲೈಟ್ ಹಕ್ಕುಗಳು ಒಳ್ಳೆ ಬೆಲೆಗೆ ಮಾರಾಟವಾಗಿದೆ. ಅಮೆಜಾನ್ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿನ ಜನರು ವಿದೇಶಿ ಚಿತ್ರದಂತೆ ನೋಡಬಹುದು. ನಿಮಗೆಲ್ಲ ಗೊತ್ತಿರೋ April 12th ರಿಲೀಸ್ ಆಗ್ತಿದೆ ಸಿನಿಮಾ. ನೀವು ಹೇಳಿದಾಗ್ಲೇ ನನ್ನ ಕ್ಯಾರೆಕ್ಟರೇ ಒಂದು ಪ್ರಿಯಾ ಅಂತ ಒಂದು ಹುಡುಗಿ ಪಾತ್ರ ಮಾಡ್ತಾ ಇದ್ದೀನಿ, ಒಂದು ಲೋವರ್ ಮಿಡಲ್ ಕ್ಲಾಸ್ ಹುಡುಗಿ, ನಮ್ಮ ಅಕ್ಕಪಕ್ಕನೇ ಇರೋಂಥ ಹುಡುಗಿ ಪಾತ್ರ ಇದು. ಇವಾಗ ಅವಳು ಹೇಗೆ ಒಂದು ಮನೇಲಿ ಅವಳೇ ಮನೆ ನಡೆಸ್ತಿದ್ದಾಳೆ ಅಂದಾಗ ಅವಳಿಗೆ ಬರೋ ಕಷ್ಟಗಳು, ಅವಳದನ್ನು ಹೇಗೆ ಆ ಕಷ್ಟಗಳನ್ನೇ ಅವಳು ಒಂದು ಜೀವನ ಅಂತ ಅಂದ್ಕೊಂಡು ಹೇಗೆ ಸಾಧಿಸಿದ್ದಾಳೆ ಅವಳ ಲೈಫ್ನ ಅನ್ನೋದೊಂದು ಹೇಮಂತ್ ಅವರು ಅದ್ಭುತವಾಗಿ ತೋರಿಸಿದ್ದಾರೆ. ಕಂಪ್ಲೀಟ್ ಡಿ ಗ್ಲ್ಯಾಮ್ ರೋಲ್, ಬಟ್ ದೆನ್ ಆ್ಯಕ್ಟಿಂಗಿಗೆ ಪ್ರಾಮಿನೆನ್ಸ್ ಇದೆ. ಸೊ ಹಾಗಾಗಿ ನನ್ನ ಮನಸ್ಸಿಗೆ ಖುಷಿ ಕೊಡೋಂಥ ಒಂದು ಪಾತ್ರ, ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಒಂದು ಪಾತ್ರ ಮಾಡಿದ್ದೀನಿ ನಾನು. ಸೊ ಫಸ್ಟ್ ಆಫ್ ಆಲ್ ನಾನು ಒಂದು ಆ್ಯಕ್ಟರಾಗಿ ಬೇಸಿಕ್ಲಿ ಮೋರ್ ದೆನ್ ಒಂದು ಹೀರೋಯಿನ್ ಅಂತ ತಿಳ್ಕೊಳ್ಳೋದಕ್ಕಿಂತ ನಾನೊಂದು ಅದ್ಭುತವಾದ ಒಂದು ನಟಿ ಅಂತ ಕರೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಈ ಥರ ರೋಲು ಬರೋದು ತುಂಬ ಕಮ್ಮಿ. ನಾವು ನೋಡ್ತಾ ಇರಬೇಕಾದ್ರೇ ಇವಾಗ ಒಂದು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ, ಒಂದು ಫಿಲ್ಮ್ ಬರ್ತಿದೆ ಅಂದ್ರೇ ಯೂಶ್ವಲಿ ಒಂದು 2 ಸಾಂಗಲ್ಲಿ ಬರ್ತೀವಿ, ಒಂದು 5 ಸೀನ್ಸಲ್ಲಿ ಇರ್ತೀವಿ, ಆ ಥರ ಇರುತ್ತೆ. ಬಟ್ ದೆನ್ ನನಗೆ ಸಿಕ್ಕಿರೋ ಪಾತ್ರದಲ್ಲಿ ಇದರಲ್ಲಿ ನನ್ನ ಪಾತ್ರಕ್ಕೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಇದೆ, ಅದಕ್ಕೆ ಬೇಕಾದಷ್ಟು ಇಂಪಾರ್ಟೆನ್ಸ್ ಇದೆ. ಸೊ ಈ ಥರ ರೋಲ್ ಯಾವಾಗಲೂ ಸಿಗಲ್ಲ. ಸೊ ಬಟ್ ಇಟ್ಸ್ ನಾಟ್ ಎನಿಥಿಂಗ್ ರಿಲೇಟೆಡ್ ಟು ಲವ್ ಅನ್ನೋ ಥರ ಯಾವುದೂ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಅ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲ್ಮ್ ಆ್ಯಂಡ್ ವೆರಿ ಟ್ರೂ ಟು ದ ಸಬ್ಜೆಕ್ಟ್. ಸೊ ಒಂದು ಸ್ಟೋರಿಗೆ ಏನು ಬೇಕೋ ಅದನ್ನೇ ಹೇಮಂತ್ ಅವ್ರು ಮಾಡಿದ್ದಾರೆ.
ಪಿಆರ್ಕೆ ಮೂಲಕ ಈ ವರ್ಷದಲ್ಲಿ ಇದು ಸೇರಿದಂತೆ ಮಾಯಾಬಜಾರ್ ಲಾ ಚಿತ್ರಗಳು ಬಿಡುಗಡೆಯಾಗಲಿದೆ ಎಂದು ನಿರ್ಮಾಪಕಿ ಪರವಾಗಿ ಪುನೀತ್ ರಾಜ್ಕುಮಾರ್ ವಿವರಣೆ ನೀಡಿದ್ದಾರೆ. ಖುಷಿ ತುಂಬಾ ಒಂದ್ ಕಡೆ, ಇನ್ನೊಂದ್ ಕಡೆ ಜನ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದಿದೆ. ಬಟ್ ಖಂಡಿತವಾಗ್ಲೂ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ, ನಾವು ಪಿಆರ್ಕೆ ಪ್ರೊಡಕ್ಷನ್ ಮೂಲಕ ಮೊದಲನೇ ಸಿನಿಮಾ ಬರ್ತಿರೋದು ಬಂದು ಕವಲುದಾರಿ. ಅದಕ್ಕೆ ಏನೇನು ಮಾಡ್ಬೇಕಂದ್ರೆ, ಒಂದು ಸಿನಿಮಾಗೆ ಏನೇನು ಮಾಡಬೇಕು, ಒಂದು ಪ್ರೊಡಕ್ಷನ್ ಕ್ವಾಲಿಟಿಯಿಂದ ಹಿಡಿದು ಯಾವ್ಯಾವ ಥರವಾದ ಆ್ಯಕ್ಟರ್ಗಳು, ಯಾವ ಥರದ ಕ್ಯಾರೆಕ್ಟ್ರು, ಏನು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಇದಿಷ್ಟನ್ನು ಒಂದು ಸಿನಿಮಾಗೆ ಎಷ್ಟು ಬೇಕು ಅಷ್ಟನ್ನು ಕೊಟ್ಟಿದ್ದೀವಿ. ಸೊ ಹಾಡುಗಳು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಿನಿಮಾ ಹೇಗೆ ಬರುತ್ತೆ, ಸಿನಿಮಾ ಹೇಗೆ ಮುಡಿ ಬರುತ್ತೆ ನಾವು ಸ್ಕ್ರೀನಲ್ಲಿ ಕೂತ್ಕೊಂಡು ನೋಡಬೇಕು ಅಲ್ಲ ಅಂದರೆ. ಅಫ್ಕೋರ್ಸ್ ಅವತ್ತಿನ ದಿನ ಅಪ್ಪಾಜಿಯವ್ರದ್ದು, ಆಮೇಲೆ ತನ್ನ ತಾಯಿಯವ್ರದ್ದು ಇಬ್ಬರದ್ದು ಪೂಜೆ ಇದೆ. ಸೊ ಅವತ್ತು ರಿಲೀಸ್ ಆಗ್ತದೆ, ಬಟ್ ಅದೇ ಬೇರೆ ಇದೇ ಬೇರೆ. ಸೊ ಸಿನಿಮಾಗೆ ಆಶೀರ್ವಾದ ಅಫ್ಕೋರ್ಸ್ ನಾವು ನಂಬಿರೋಂಥ ಆಡಿಯನ್ಸ್ ಮಾಡಬೇಕು, ಅವರ ಆಶೀರ್ವಾದ ನಮ್ಗೆ ಆಲ್ರೆಡಿ ಕೊಟ್ಟಾಯ್ತು ಬಿಡಿ, ಅವರಿಂದನೇ ನಾವು ಇಲ್ಲ ಅಲ್ಲ. ಫ್ರೈಡೇ ಅವತ್ತಿನ ಡೇಟ್ ಇತ್ತು ಅಂತ ಹೇಳಿ ರಿಲೀಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾ ಮಾಡಬೇಕಾದ್ರೆ ನನ್ನ ನಮ್ಮ ಹಿಂದೆ ನಿಂತ ನಮ್ಮ ಇಡೀ ಚಿತ್ರರಂಗದ ಕುಟುಂಬ, ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನ್ನ ಸ್ನೇಹಿತರುಗಳು, ಬೇರೆ ಪ್ರೊಡ್ಯೂಸರ್ಗಳಿರ್ಬೋದು, ಬೇರೆ ಡಿಸ್ಟ್ರಿಬ್ಯೂಟರ್ಗಳಿರ್ಬೋದು, ಎಲ್ಲರೂ ತುಂಬ ಪ್ರೀತಿಯಿಂದ ಎಂಕರೇಜ್ ಮಾಡಿದ್ರು ನಮ್ಮ ಸಿನಿಮಾಗೆ. ಅವ್ರು ಪ್ರೊಡಕ್ಷನ್ ಅಲ್ಲ, ಸಾರಿ, ಪಿ ಆರ್ ಕೆ ಪ್ರೊಡಕ್ಷನಲ್ಲಿ ಮೊದಲನೇ ಸಿನಿಮಾ ಅಫ್ಕೋರ್ಸ್ ಈ ಕವಲುದಾರಿ, ಕವಲುದಾರಿ ಆದಮೇಲೆ ಮಾಯಾಬಜಾರ್, ಮಾಯಾಬಜಾರ್ ಆದಮೇಲೆ ಮೋಸ್ಟ್ ಪ್ರಾಬಬ್ಲಿ ಲಾ, ಆ ಎರಡು ಪಿಕ್ಚರ್ ಒಟ್ಟಿಗೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಒಂದು ಮೂರು ತಿಂಗಳ ಗ್ಯಾಪ್ ಅಥವಾ ಎರಡೆರಡು ತಿಂಗಳ ಗ್ಯಾಪ್ ಅಲ್ಲಿ ರಿಲೀಸ್ ಮಾಡ್ತೀವಿ. ದೇರಾಜ್ ವಿತರಣೆ ಸಂಸ್ಥೆ ಮೂಲಕ ಶುಕ್ರವಾರದಂದು ಸುಮಾರು 800ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಕವಲುದಾರಿ ಕಾಣಿಸಲಿದೆ. ಮಾಧುರಿ ಇದ್ದಾಳಲ್ಲ ಸರ್, ಅವಳು ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ದೊಡ್ಡ ದೊಡ್ಡವರೆಲ್ಲ ಅವಳಿಂದ ಬಿದ್ದಿದ್ರು. ನಿಮ್ಮ ಪ್ಲಾನ್ ವರ್ಕ್ ಆಗದೆ ಹೋದ್ರೆ ನಾನೇ ಶೂಟ್ ಮಾಡ್ತೀನಿ. ಕಲರ್ಫುಲ್ ಜಗತ್ತಿನ ಸತ್ಯದ ಸುದ್ದಿ ಇದಿಷ್ಟು. ಇದೇ ಹೊತ್ತಿನ ವಿಶೇಷ ಸಿನಿಮಾ ಲೋಕ ಮೆನುಗುವ ಪ್ರಪಂಚದ ಮತ್ತಷ್ಟು ಸುದ್ದಿಗಳ ಹೂರ್ಣವನ್ನ ನಿಮಗಾಗಿ ಹೊತ್ತು ತರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೇರ ಸುದ್ದಿ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜನತಾ ವಾಹಿನಿ.